ಒಂದು. ಎರಡನೇದು ಹನುಮನ ಜನ್ಮಭೂಮಿ ಇದು. ತಮಗೆ ಗೊತ್ತಿರಬೇಕು, ನಾನು ಪ್ರವಾಸೋದ್ಯಮ ಮಂತ್ರಿಯಾಗಿ ಕೇವಲ ಹಂಪಿ ಉತ್ಸವವನ್ನು ಮಾತ್ರ ನಾನು ಮಾಡಿಲ್ಲ. ನಾನು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ, ತಾವು ಇದ್ದೀರಿ. ಆನೆಗೊಂದಿ ಉತ್ಸವವನ್ನು ಕೂಡ ನಾನು ಮಾಡಿದೆ. ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ ವರ್ಷಗಳಾದರೂ ಕೂಡ ಶ್ರೀಕೃಷ್ಣದೇವರಾಯರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರೆ ಆಗಲಿ, ನಾನು ಬಳ್ಳಾರಿಯಲ್ಲಿ ಶ್ರೀಕೃಷ್ಣದೇವರಾಯರ ಒಂದು ಪುತ್ಥಳಿಯನ್ನು ತಯಾರು ಮಾಡಿ ನನ್ನ ಸ್ವತಃ ನನ್ನ ಖರ್ಚಲ್ಲೇ ಆನೆಗೊಂದಿ ಕೋಟೆ ಮುಂದೆ ಯಡಿಯೂರಪ್ಪ ಅವ್ರ ಕೈಯಲ್ಲಿ ನಾನು ಉದ್ಘಾಟನೆಯನ್ನು ಮಾಡ್ತಿರುವಂತ ಒಂದು ವಿಚಾರ. ಮತ್ತು ಆನೆಗೊಂದಿ ಉತ್ಸವವನ್ನು ನಾನು ಮಾಡಿದೆ ನಾನು. ಹಾಗಾಗಿ ಮತ್ತೆ ಆ ನಂತರ ಆನೆಗೊಂದಿ ಉತ್ಸವಗಳನ್ನ ಆ ಒಂದು ಪ್ರಮಾಣದಲ್ಲಿ ಮಾಡೋ ಪ್ರಯತ್ನ ಯಾಕೆ ಜನ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಇರುವಂತ ನಿಮ್ಗೆಲ್ಲರಿಗೂ ಕೂಡ ಒಂದು ವರ್ಷಕ್ಕೆ ಒಂದು ಮೂರು ದಿನ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾದ್ರೆ ನಿಮ್ಮ ಮನಸ್ಸಿಗೆ ನೀವು ಎಷ್ಟು ಖುಷಿಯಾಗಿರ್ತೀರ ಅನ್ನೋಂತ ಒಂದು ಯೋಚನೆ ನಮ್ಮವರು ಮಾಡಬೇಕಾಗಿತ್ತು. ಬರೋ ದಿವಸಗಳಲ್ಲಿ ಇವತ್ತು ನಮ್ಮ ಹನುಮ ಜನ್ಮಭೂಮಿ, ಹನುಮನ ಒಂದು ಜನ್ಮಸ್ಥಳವಾಗಿರುವಂತಹ ಅಂಜನಾದ್ರಿ ಪರ್ವತದ ವಿಚಾರದಲ್ಲಿ ಇವತ್ತು ಸರ್ಕಾರ ಏನೇನು ವಿಚಾರಗಳನ್ನ ಘೋಷಣೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಮೀರಿ ನಾನೊಂದು ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಮಾದರಿಯಲ್ಲಿ ತಿರುಪತಿಯಲ್ಲಿ, ಇವತ್ತು ಅಯೋಧ್ಯೆಯಲ್ಲಿ, ಇವತ್ತು ಇಡೀ ದೇಶದ ಎಲ್ಲ ಉದ್ಯಮಿದಾರರು ಕೂಡ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಯಾತ್ರಿ ನಿವಾಸಿಗಳು, ಗೆಸ್ಟ್ ಹೌಸ್ಗಳು ಯಾವ ರೀತಿ ಮಾಡಿದ್ದಾರೋ, ಲಕ್ಷಾಂತರ ಜನರು ಬಂದರೂ ಕೂಡ ಬರಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲಿರುವಂಥ ನಮ್ಮ ಇಡೀ ನಮ್ಮ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಆ ಹನುಮನ ಜನ್ಮಸ್ಥಳಕ್ಕೆ ಬಂದರೆ ಎಲ್ಲ ರೀತಿ ಸವಲತ್ತುಗಳಾಗಬೇಕು. ಗಂಗಾವತಿಯಲ್ಲಿ 5-star ಹೋಟೆಲ್ಗಳು ಬರಬೇಕು, ಗಂಗಾವತಿಯಲ್ಲಿ ಅತ್ಯಂತ ಉತ್ತಮವಾದ ರಸ್ತೆಗಳಾಗಬೇಕು. ಅಂಜನಾದ್ರಿ ಸುತ್ತಮುತ್ತಲ 500 ಎಕರೆ ಆಗಿರ್ಬೋದು, 1000 ಎಕರೆ ಆಗಿರ್ಬೋದು, ಸರ್ಕಾರದ ಕಡೆಯಿಂದನೇ ವಸಿಪಡಿಸಿಕೊಂಡು ರೈತರಿಗೆ ಒಳ್ಳೆ ರೇಟನ್ನು ಕೊಟ್ಟು ಆ ಒಂದು ಹೊಲದಲ್ಲಿ ಆ ಸುಮಾರು ನನ್ನ ಕನಸು ಅಂತಂದರೆ ಮಿನಿಮಮ್ 500 ಎಕರೆಯಿಂದ 1000 ಎಕರೆವರೆಗೆ ಅದರಲ್ಲಿ ನಾವೇನು ನಿರ್ಮಾಣ ಮಾಡ್ತೀವಿ ಇವತ್ತು, ಯಾತ್ರಿ ನಿವಾಸಗಳು, ಗೆಸ್ಟ್ ಹೌಸ್ಗಳು, ಡಾರ್ಮೆಟ್ರಿ ಫೆಸಿಲಿಟೀಸ್ಗಳಾಗಿರ್ಬೋದು, ಎಲ್ಲ ರೀತಿ ಯಾವುದೇ ಒಬ್ಬ ಹನುಮ ಭಕ್ತನಿಗೆ ಇಲ್ಲಿಗೆ ಬಂದರೆ ಇಲ್ಲಿಂದ ಮತ್ತೆ ವಾಪಸ್ ಹೋಗೋ ಮನಸ್ಸು ಬರಬಾರ್ದು, ಆ ಮಟ್ಟದಲ್ಲಿ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಅದರಿಂದ ಇವತ್ತು ಇಡೀ ಗಂಗಾವತಿ ಒಂದು ಒಳ್ಳೆ ಪ್ರಮಾಣದಲ್ಲಿ ಈಗಾಗಲೇ ಸುಮಾರು ತಮ್ಮೆಲ್ಲ ಏನೇನು ಕನಸುಗಳಿರುತ್ತೋ ಅವೆಲ್ಲದನ್ನು ಕೂಡ ನಾನು ನನಸು ಮಾಡ್ತೀನಿ.